ಭಾರತ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದೆ. ಈ ಸಂಭ್ರಮದ ನಡುವೆ ಅದ್ಧೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾವೀಗ ಪರೇಡ್ ನಡೆಯುವಂಥ ಸ್ಥಳ ರಾಜಪಥ್ನಲ್ಲಿದ್ದೀವಿ. ನೀವೀಗ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು ಜನವರಿ 26ಕ್ಕೆ ರಾಜಪಥ ರಸ್ತೆ ಹೇಗೆ ಸಿದ್ಧವಾಗ್ತಾ ಇದೆ ಅನ್ನುವಂಥದ್ದನ್ನು. ಇಂಡಿಯಾ ಗೇಟ್ನ ಮುಂಭಾಗದ ರಸ್ತೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಸಿದ್ಧ ಆಗಿರುವಂಥದ್ದು. ಕೇವಲ ಅಂತಿಮ ಹಂತದ ತಯಾರಿಗಳು ಅಂದರೆ ಸ್ವಚ್ಛತಾ ಕಾರ್ಯಗಳು ಮಾತ್ರ ನಡೀತಾ ಇರುವಂಥದ್ದು, ಮತ್ತು ಕೆಲವು ಕಡೆ ಆ ಲೈಟಿಂಗ್ಗಳ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಏನು ಇಂಡಿಯನ್ ಫ್ಲ್ಯಾಗ್ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಬೇರೆ ದೇಶದ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಯಾವ ದೇಶದ ಅತಿಥಿ ಭಾಗಿಯಾಗ್ತಾರೆ ಆ ದೇಶದ ಧ್ವಜವನ್ನು ಕೂಡ ಭಾರತದ ಧ್ವಜದ ಜೊತೆಗೆ ಪ್ರದರ್ಶನ ಮಾಡಲಾಗ್ತಿತ್ತು. ಆದರೆ ಕೊರೋನಾ ಕಾರಣದಿಂದ ಯಾವುದೇ ರೀತಿಯಾದಂಥ ಯಾವುದೇ ದೇಶದ ಅತಿಥಿಗಳು ಈ ಬಾರಿ ಕೂಡ ಭಾಗಿಯಾಗ್ತಾ ಇಲ್ಲ. ಹೀಗಾಗಿ ಕೇವಲ ಭಾರತದ ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಎರಡೂ ರಸ್ತೆಯ ಉದ್ದಕ್ಕೂ ಕೂಡ, ಇಡೀ ರಾಜಪಥದ ರಸ್ತೆಯ ಉದ್ದಕ್ಕೂ ಕೂಡ ಅಳವಡಿಸಲಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮತ್ತೊಂದು ಇಡೀ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂದರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿರ್ತಾರೆ. ಅವರು ಭಾಗವಹಿಸುವಂತಹ ವೇದಿಕೆಯು ಕೂಡ ಈಗ ಸಂಪೂರ್ಣವಾಗಿ ಸಿದ್ಧವಾಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸಾಕಷ್ಟು ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡು ಈಗ ಅವುಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದನ್ನು ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದರ ಜೊತೆಗೆ ನೀವು ಮುಂದೆ ಬರ್ತಾ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಬಾರಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ವಿಶೇಷವಾದಂತಹ ಪೇಂಟಿಂಗ್ಗಳನ್ನು ಕೂಡ ರಾಜಪಥದ ರಸ್ತೆಯಲ್ಲಿ ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೀವು ನೋಡಬಹುದು ರಾಜಪಥದ ರಸ್ತೆಯ ಎಡ ಮತ್ತು ಬಲ ಬದಿಯಲ್ಲಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತು, ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತು, ಈ ಒಂದು ಸಂದರ್ಭದಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿದಂತಹ ಮಹನೀಯರ ಫೋಟೋಗಳನ್ನು, ಪೇಂಟಿಂಗ್ಗಳನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದನ್ನು ನೀವು ನೋಡ್ಬೋದು. ಈಗ ನೋಡ್ತಿರುವಂತಹ ದೃಶ್ಯ ಏನಿದೆ, ಇದು VVIP ಗ್ಯಾಲರಿ ಆಗಿರುತ್ತೆ. ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಸಚಿವರು ಸೇರಿದಂತೆ ಪ್ರಮುಖ ಗಣ್ಯರು ಈ ಒಂದು ಲಾಂಜಿನಲ್ಲಿ ಕೂತಿರ್ತಾರೆ. ಕೊರೋನಾ ಕಾರಣದಿಂದ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ವಹಿಸ್ಕೊಳ್ಳಾಗ್ತಾ ಇದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ಗೆ ಹೆಚ್ಚಿನ ಮಹತ್ವವನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದು. ಬಹಳಷ್ಟು ಚೇರ್ಗಳ ನಡುವೆ ಕನಿಷ್ಠ 2-3 ಅಡಿಯನ್ನು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಏನು ಈ ಮೂಲಕ ಕೊರೋನಾದ ಭೀತಿಯ ನಡುವೆ ಕಾರ್ಯಕ್ರಮವನ್ನು ನಡೆಸುವಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆ ಈ ದೃಶ್ಯಗಳನ್ನು ನೋಡ್ಬೋದು, ಅಂತಿಮ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಮತ್ತೊಂದು ಕಡೆ ನಾನು ಭದ್ರತೆ ವಿಚಾರವಾಗಿ ಕೂಡ ಮಾತಾಡಲೇಬೇಕಾಗುತ್ತೆ. ಯಾಕಂದರೆ ಪ್ರತಿ ವರ್ಷ ಜನವರಿ 26 ಬಂದಂಥ ಸಂದರ್ಭದಲ್ಲಿ ಭದ್ರತೆ ಸಾಕಷ್ಟು ಪ್ರಮುಖವಾಗಿರುತ್ತೆ. ಈ ಬಾರಿ ಕೂಡ ದೆಹಲಿಯ ಗಾಜಿಯಾಬಾದ್ನಲ್ಲಿ ಕಳೆದ 4-5 ದಿನಗಳ ಹಿಂದೆ ಬಾಂಬ್ ಒಂದು ಪತ್ತೆಯಾಗಿತ್ತು. ಹೀಗಾಗಿ ದೆಹಲಿ ಪೊಲೀಸರು ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸ್ಕೊಂಡಿದ್ದಾರೆ. ನಾವಿಲ್ಲಿ ಗಮನಿಸ್ಬೋದು CCTVಗಳನ್ನು ಈ ಬಾರಿ ಅತಿ ಹೆಚ್ಚು ಬಳಕೆ ಮಾಡಲಾಗಿದೆ. ರಾಜಪಥದ ಸುತ್ತಮುತ್ತಲಿನ ಪ್ರದೇಶದಲ್ಲೇ ಸುಮಾರು 500ಕ್ಕೂ ಹೆಚ್ಚು HD ಕ್ವಾಲಿಟಿ ಇರುವಂತಹ CCTVಗಳನ್ನು ಅಳವಡಿಸಲಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಸುಮಾರು 27,000 ದೆಹಲಿ ಪೊಲೀಸರು ಈ ಒಂದು ಕಾರ್ಯಕ್ರಮದ ಭದ್ರತೆಗೆ ಇರಲಿದ್ದಾರೆ. ಇದರ ಜೊತೆಗೆ ACPಗಳಾಗಿರ್ಬೋದು, DCPಗಳಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಪೊಲೀಸ್ ಭದ್ರತೆಯನ್ನು ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಡ್ರೋನ್ಗಳ ಹಾರಾಟವನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಡ್ರೋನ್ ಪತ್ತೆಯಾದಂಥ ಸಂದರ್ಭದಲ್ಲಿ ಅದನ್ನು ಹೊಡೆದಾಕುವಂಥ ನಿಟ್ಟಿನಲ್ಲಿ ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಇದರ ಜೊತೆಗೆ ಕೇಂದ್ರ ಸಶಸ್ತ್ರ ಪಡೆಯ ಪೊಲೀಸ್ ಪಡೆಗಳೇನಿದ್ದಾವೆ ಅದರ 65 ಕಂಪನಿಗಳು ಈ ಒಂದು ಕಾರ್ಯಕ್ರಮದ ಭದ್ರತೆಗೆ ಇರುತ್ತೆ. ಇದರ ಜೊತೆಗೆ ರಾಜಪಥ ರಸ್ತೆಗೆ ಸಂಪರ್ಕ ಮಾಡುವಂತಹ ಎಲ್ಲ ರಸ್ತೆಗಳಿದ್ದಾವೆ ಅಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೋಟೆಲ್ಗಳಲ್ಲಿ ಇರುವಂಥ ಜನರು ಯಾರೆಲ್ಲ ತಂಗಿದ್ದಾರೆ ಅವರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಭಯೋತ್ಪಾದನಾ ನಿಗ್ರಹ ದೃಷ್ಟಿಯಿಂದ ಈಗಾಗಲೇ
ಸಾಕಷ್ಟು ಸಭೆಗಳು ಕೂಡ ಆಗಿದ್ದಾವೆ. ಕೇವಲ ದೆಹಲಿ ಮಾತ್ರ ಅಲ್ಲದೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಈಗ ನೆರೆಯ ರಾಜ್ಯಗಳ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ನಡೆಸಲಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಸಾಕಷ್ಟು ಭದ್ರತೆಯ ನಡುವೆ ಈ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ನಾನಾಗಲೇ ಹೇಳಿದಂತೆ ಕೋವಿಡ್ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಈ ಬಾರಿ ಸಾರ್ವಜನಿಕರಿಗೆ ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕೇವಲ 5,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗಿಯಾಗಲಿಕ್ಕೆ ಅಂತಲೇ ಒಂದು ವಿಶೇಷವಾದಂಥ ಗ್ಯಾಲರಿಯನ್ನು ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ 20,000 ಅಧಿಕ ಜನರು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ರು. ಆದರೆ ಈ ಬಾರಿ ಕೊರೋನಾ ಇರುವಂಥ ಹಿನ್ನೆಲೆಯಲ್ಲಿ ಕೇವಲ 5,000 ಜನರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾಜಪಥ ರಸ್ತೆಯ ಎಡ ಮತ್ತು ಬಲಭಾಗ, ಅಂದರೆ ರಾಷ್ಟ್ರಪತಿ ಭವನದಿಂದ ಮುಂದೆ ಬರುವಂಥ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾರ್ವಜನಿಕರು ಯಾರಿಗೆಲ್ಲ ಪಾಸನ್ನು ಕೊಡಲಾಗಿದೆ, ಅವರಿಗೆ ಯಾರಿಗೆಲ್ಲ ಪಾಸ್ ದೊರಕಿದೆ ಅವರು ಮಾತ್ರ ಈ ಒಂದು ಪ್ರದೇಶದಲ್ಲಿ ಬಂದು ಕಾರ್ಯಕ್ರಮವನ್ನು ನೋಡ್ಬೋದು. ಕೇವಲ 4,000-5,000 ಪಾಸ್ಗಳು ಈ ಬಾರಿ ಸಾರ್ವಜನಿಕರಿಗೆ ವಿತರಣೆಯಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಒಂದು ಕಡೆ ಆತಂಕ, ಎರಡು ರೀತಿಯಾದಂಥ ಆತಂಕ, ಒಂದು ಕೊರೋನಾ ಆತಂಕ, ಮತ್ತೊಂದು ಕಡೆ ಭಯೋತ್ಪಾದಕರ ಆತಂಕದ ನಡುವೆ ಈ ಬಾರಿ ಒಂದು ರೀತಿ ಅದ್ದೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಇಲ್ಲಿ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ನಡೀತಾ ಇದ್ದರೂ ಕೂಡ 75ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಡೀತಾ ಇರುವಂಥ ಗಣರಾಜ್ಯೋತ್ಸವ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಕಳೆಗುಂದಬಾರ್ದು ಅನ್ನೋ ನಿಟ್ಟಿನಲ್ಲಿ ತುರ್ತಾಗಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡ್ರೂ ಕೂಡ ಸಾಕಷ್ಟು ಅಚ್ಚುಕಟ್ಟಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಸಿದ್ಧವಾಗಿ ನಿಂತಿದೆ. ಜನವರಿ 26ರಂದು ನಡೆಯುವಂಥ ವೈಭವಕ್ಕೆ ಈಗ ಸದ್ಯಕ್ಕೆ ರಾಜಪಥ ಸಿದ್ಧವಾಗಿ ನಿಂತಿದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.